ಕರ್ನಾಟಕದಲ್ಲಿ ಭಾಷೆ ವಿಚಾರವಾಗಿ ಹಿಂದಿನಿಂದಲೂ ವಾದ ವಿವಾದಗಳು ನಡೀತಾನೆ ಇದೆ ಈ ಹಿಂದೆಯು ಪರಭಾಷಾ ಹೇರಿಕೆ ವಿರುದ್ಧ ರಾಜ್ಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು ಇದರ ನಡುವೆ ಇದೀಗ ಕನ್ನಡ ವರ್ಸಸ್ ಉರ್ದು ಜಿದ್ದಾಜಿದ್ದಿ ನಡೀತಾ ಇದೆ ಅಂಗನವಾಡಿ ಶಿಕ್ಷಕರು ಕಡ್ಡಾಯವಾಗಿ ಉರ್ದು ಭಾಷೆ ಕಲ್ತಿರಬೇಕು ಅಂತ ಸರ್ಕಾರ ಅಧಿಸೂಚನೆ ಹೊಡಿಸಿದೆ ಸರ್ಕಾರದ ಈ ಆದೇಶ ಇದೀಗ ವಿವಾದಕ್ಕೆ ಕಾರಣವಾಗಿದೆ ಅಂಗನವಾಡಿ ಶಿಕ್ಷಕರಿಗೆ ಉರ್ದು ಕಡ್ಡಾಯವಾಗಿ ತಿಳಿದಿರಬೇಕು ಅನ್ನೋ ರಾಜ್ಯ ಸರ್ಕಾರದ ಆದೇಶ ಇದೀಗ ತೀವ್ರ ವಿವಾದಕ್ಕೆ ದಾರಿ ಮಾಡಿಕೊಟ್ಟಿದೆ ಅಂಗನವಾಡಿ ಶಿಕ್ಷಕರ ಉದ್ಯೋಗದಲ್ಲಿ ಮುಸ್ಲಿಂ ಸಮುದಾಯವನ್ನು ಓಲೈಸೋ ಪ್ರಕ್ರಿಯೆ ನಡೀತಾ ಇದೆ ಅಂತ ಪ್ರತಿಪಕ್ಷಗಳು ವಾಗ್ದಾಳಿಯನ್ನು ನಡೆಸಿವೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯಲ್ಲಿ ಅಂಗನವಾಡಿ ಶಿಕ್ಷಕರ ಹುದ್ದೆಗೆ ಕಡ್ಡಾಯವಾಗಿ ಉರ್ದು ಭಾಷೆ ಕಲ್ತಿರಬೇಕು ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಈಗಾಗಲೇ ಅಧಿಕೃತ ಆದೇಶ ಬಂದಿದೆ ವರದಿಗಳ ಪ್ರಕಾರ ಉರ್ದು ಯಾವುದೇ ರೀತಿಯಲ್ಲೂ ಅಧಿಕೃತ ಭಾಷೆ ಅಲ್ಲ ಶಾಲೆಗಳಲ್ಲೂ ಕೂಡ ಇದನ್ನು ಐಚ್ಛಿಕ ಭಾಷೆಯಾಗಿ ಇರಿಸಿದ್ದಾರೆ ಹೀಗಾಗಿ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಅಂಗನವಾಡಿ ಶಿಕ್ಷಕರಿಗೆ ಉರ್ದು ಭಾಷೆಯನ್ನ ಕಡ್ಡಾಯಗೊಳಿಸುವುದು ಸರಿಯಲ್ಲ ಅಲ್ಲದೆ ಕಾಂಗ್ರೆಸ್ ಸರ್ಕಾರವು ಎರಡು ಸಾವಿರದ ಹದಿನೇಳರಲ್ಲಿಯೂ ಅಂಗನವಾಡಿ ಕೇಂದ್ರಗಳಲ್ಲಿ ಉರ್ದು ಬೋಧನೆಯನ್ನು ಕಡ್ಡಾಯ ಮಾಡುವುದಕ್ಕೆ ಆಯೋಜನೆ ಹಾಕಿತ್ತು ಕಾಂಗ್ರೆಸ್ ಸರ್ಕಾರದ ಈ ಎಲ್ಲ ಸರ್ಕಸ್ಗಳ ಮೂಲಕ ಮುಸ್ಲಿಂ ಸಮುದಾಯವನ್ನು ಸೆಳೆಯುವುದಕ್ಕೆ ಪ್ರಯತ್ನಿಸಿದೆ ಅಂತ ಬಿಜೆಪಿ ಆಕ್ರೋಶ ಹೊರಹಾಕಿದೆ ಕನ್ನಡ ಮಾತನಾಡುವ ಪ್ರದೇಶಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬೇರೆ ಭಾಷೆಗಳ ಹೇರಿಕೆ ಮಾಡ್ತಿದೆ ಅಗರವಾಡಿ ಹುದ್ದೆಗೆ ಉರ್ದು ಭಾಷೆ ಕಡ್ಡಾಯವಂತೆ ಹೀಗಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸೂಚನೆ ನೀಡಿದೆ ಈ ರೀತಿ ಪೋಸ್ಟ್ನಲ್ಲಿ ಕಿಡಿಕಾರಿದೆ ಇನ್ನು ಈ ಬಗ್ಗೆ ಬಿಜೆಪಿ ಮುಖಂಡ ನಳಿನ್ ಕುಮಾರ್ ಕಟೀಲ್ ಕೂಡ ತನ್ನ ಎಕ್ಸ್ಪೋಸ್ಟ್ನಲ್ಲಿ ಸರ್ಕಾರವನ್ನ ತರಾಟೆಗೆ ತಗೊಂಡಿದ್ದಾರೆ ಅಂಗನವಾಡಿ ಶಿಕ್ಷಕರಿಗೆ ಉರ್ದು ಭಾಷೆ ಬರಲೇಬೇಕು ಅನ್ನೋ ಸರ್ಕಾರದ ನಿರ್ಧಾರ ಖಂಡನೀಯ ಅಂದಿದ್ದಾರೆ ಈ ಹುದ್ದೆಯಲ್ಲಿಯೂ ಮುಸ್ಲಿಂ ಸಮುದಾಯವನ್ನು ಓಲೈಸೋ ಹಿಂಬಾಗಿಲ ಸಂಚು ಇದು ಕಾಂಗ್ರೆಸ್ನ ಸಣ್ಣತನವನ್ನು ಎತ್ತಿ ಹಿಡಿದಿದೆ ಇದು ಅಸಹ್ಯ ರಾಜಕೀಯದ ಪರಮಾವಧಿ ಅಂತ ಗುಡುಗಿದ್ದಾರೆ